ದಲಿತ ಸಾಹಿತ್ಯ ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಸ್ನೇಹಿತರೆ, ನನ್ನ ವೈಯಕ್ತಿಕವಾಗಿ ಕೆಲವು ವಿಷಯ ಹೇಳಬೇಕು ಅಂದ್ರೆ, ಕೃಷ್ಣೇಗೌಡರಿಗೂ ತನಗೂ 5 ವರ್ಷ 6 ವರ್ಷದ ಒಂದು ಒಡನಾಟ ಅಷ್ಟೇ. ನನ್ನ 0 to 0 2 ಅದು ಖಾಲಿ ಕಪ್ ಅಂತ ಒಂದು ಪುಸ್ತಕ, ಅದನ್ನ ರಿಲೀಸ್ ಮಾಡಿದಾಗ ಕೃಷ್ಣೇಗೌಡರು ಅಲ್ಲಿಗೆ ಬಂದಿದ್ರು ಅಷ್ಟೇ. ಈಗ 2014 5-6 ವರ್ಷಗಳ ಒಡನಾಟ. ಅವರ ಕುವೆಂಪು ಪ್ರೀತಿ ಮತ್ತು ಹುಚ್ಚು ನನ್ನನ್ನು ಅವನ ಅವ್ರ ಜೊತೆ ಸಂಪರ್ಕ ಜಾಸ್ತಿ ಮಾಡ್ತಾರೆ. ಕುವೆಂಪು ಹುಚ್ಚು ಅಂದ್ರೆ ಹಟ್ಟಿಯಿಂದ ಹಟ್ಟಿಗೆ ಅಂತ ಅವರು. ಕುವೆಂಪು ಎಷ್ಟು ಹೊಸ ವಿಷಯ ನೋಡಿ, ಹಟ್ಟಿಯಿಂದ ಹಟ್ಟಿಗೆ, ಮನೆಯಿಂದ ಮನೆಗೆ ಕುವೆಂಪು ವಿಚಾರಣೆ. ಹಾಗೆ ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಕಚೇರಿಯಲ್ಲಿ ನಾನು ನೋಡ್ತಾ ಒಬ್ಬ ಇಂಜಿನಿಯರು, ಶ್ರೀಮತಿಯವರು ಆರ್ಕಿಟೆಕ್ಟ್. ನಮ್ದೇ ಆದ ಒಂದು ಕಂಪನಿ ಇದೆ, ಪಿರಮಿಡ್ ವ್ಯಾಲಿ ಅಂತ ಕೇಳಿರ್ಬೋದು ನಾವು. ಅದರ ಇಂಜಿನಿಯರ್ಸ್ ಆರ್ಕಿಟೆಕ್ಟ್, ಆಮೇಲೆ ಅದು ಪ್ರಚಾರ ಸಮಿತಿ ಉಪಾಧ್ಯಕ್ಷರಾಗಿದ್ರು. ಸಾಹಿತ್ಯ ನನಗೆ ನಮ್ಮ ಸೋದರ ಮಾವ ತೈಲೂರು ಬೆಕೃಷ್ಣ ಅವರು ಮಂಡ್ಯ ಜಿಲ್ಲೆ ರೀಸೆಂಟ್ ಆಗಿ ಸಮ್ಮೇಳನ ಅಧ್ಯಕ್ಷರಾಗಿದ್ರು. ಇಷ್ಟು ನನ್ನ ಸಾಹಿತ್ಯದ ಸಂಬಂಧ. ಇಂಗ್ಲಿಷ್ ಸಾಹಿತ್ಯವನ್ನು ಜಾಸ್ತಿ ಓದ್ಕೊಂಡಿದ್ದೆ ನಾನು. ಹಾಗಾಗಿ ಈ ಕನ್ನಡ ಯಾರು ತುಳಿದ ಅದು 0 to 0 ಬರೆದು ಅದಕ್ಕೆ ಮನ್ನಣೆ ಸಿಕ್ಕಿದ್ಮೇಲೆ ನಮ್ಮ ಕೃಷ್ಣೇಗೌಡರು ಭೇಟಿ ಆದ್ಮೇಲೆ ಈ ಕುವೆಂಪು ಹುಚ್ಚು ನನಗೂ ಸ್ವಲ್ಪ ಬರ್ಲಿಕ್ಕೆ ಶುರು ಆಯ್ತು. ಆಮೇಲೆ ನಾನು ಸ್ವಲ್ಪ ಭಾಷಾಂತರದಲ್ಲಿ ಎಕ್ಸ್ಪರ್ಟ್ ಆಗಿದ್ದರಿಂದ ಕುವೆಂಪು ಸಾಹಿತ್ಯದಲ್ಲಿ ಎಷ್ಟು ಯಾಕೆ ಜನಗಳಿಗೆ ರೀಚ್ ಔಟ್ ಆಗಿಲ್ಲ ಅನ್ನೋದಕ್ಕೆಲ್ಲೋ ಈಗ ಇತ್ತೀಚೆಗೆ ಅನ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಇಂಗ್ಲಿಷ್ಗಳಿಗೆ ಅದು ಟ್ರಾನ್ಸ್ಲೇಟ್ ಆಗಿದ್ದಿದ್ರೆ ನಿಜವಾಗ್ಲೂ ದೊಡ್ಡ ಮಟ್ಟದ ಒಂದು ಮನ್ನಣೆ ಸಿಕ್ಕಿರೋದು. ಎಲ್ಲ ಮೇಡ್ ಮಿಸ್ಟೇಕ್. ಯಾಕಂದ್ರೆ ಓ ನನ್ನ ಚೇತನ ಹಾಗೂ ಏನಿಕೇತನ ಎಸ್ ಸರ್, ಅದರ ಒಂದು ಇಂಗ್ಲಿಷ್ ತರ್ಜುಮೆ ಅಂದ್ರೆ ಓ ಮೈ ಸ್ಪಿರಿಟ್ ಟ್ರಾನ್ಸ್ಲೇಟ್ ಬಿಯಾಂಡ್ ಕಾನ್ಶಿಯಸ್ನೆಸ್. ಎಷ್ಟು ಈಸಿ. ಆಮೇಲೆ ಮನೆಯನ್ನೆಂದು ಕಟ್ಟದಿರು, ಮನೆಯನ್ನೆಂದು ಮುಟ್ಟದಿರು. ಕ್ಯಾನ್ ಯು ಬಿಲ್ಡ್ ಎ ಹೌಸ್ ಟು ಯುವರ್ ಕಾನ್ಶಿಯಸ್ನೆಸ್? ತುಂಬಾ ಈಸಿ. ಅಂದ್ರೆ ಇಂಗ್ಲಿಷ್ ಕಾನ್ವೆಂಟ್ ಅಲ್ಲಿ ಓದೋರು ಇದೇನ ಅನಿಕೇತನ ಅಂದ್ರೆ ಏನು? ಅನಿಕೇತನ ಅಂದ್ರೆ ಇನ್ಫೈನೈಟ್ ಕಾನ್ಶಿಯಸ್ನೆಸ್. ನೋಡಿ ಎಷ್ಟು ಹೀಗೆ ಸಾಹಿತ್ಯದನ್ನ ಎಲ್ಲ ನಾವು ಈಗಿನ ಮಕ್ಕಳಿಗೆ ಮುಟ್ಟಬೇಕು ಅಂದ್ರೆ ಈ ತರದ ಒಂದು ಈಕ್ವಲ್ ತಿಳಿಸ್ತಾ ಹೋಗ್ತಾ ಇದ್ರೆ ಸಿಟಿಲಿ ಇರುವವರು ನಾವು ಕನ್ನಡ ಮುಟ್ಟಿಕೊಳ್ಳೋದು ಕಷ್ಟ ಆಗುತ್ತೆ. ಆವಾಗ ಡಿಜಿಟಲೈಸೇಷನ್ ರೀಸೆಂಟ್ ಆಗಿ ಮಾತಾಡ್ತಾ ಇದ್ವಿ ನಾವು ಒಂದು ಇದರಲ್ಲಿ ವರ್ಕ್ಶಾಪ್ನಲ್ಲಿ. ಈಗಿನ ಕಾಲದ ಮಕ್ಕಳು ಪುಸ್ತಕ ಓದೋದು ಬಹಳ ಕಷ್ಟ ಆಗ್ತಾ ಇದೆ. ಯಾಕೆ ಅಂದ್ರೆ ನಾವೇ ಕಾರಣ, ಟೆಕ್ನಾಲಜಿ ಇನ್ನೊಂದು ಕಾರಣ. ಹಾಗೆ ಈ ಡಿಜಿಟಲೈಸೇಷನ್ನು ಮತ್ತು ಈ ಈ ಇದು ಇದಿರ್ಬೋದು, ಯಾವುದು ವಿಡಿಯೋಸ್ ಇರ್ಬೋದು. ವಿಡಿಯೋಲಿ ನೀವು ಬೇಕಾದ್ರೆ ಒಂದು ಪುಸ್ತಕವನ್ನು ಓದಿ ಕೇಳಿಸ್ಕೊತಾರೆ ಅವರು. ಆಡಿಯೋ ಬುಕ್ಸ್ನ ಕೇಳಿಸ್ಕೊಳ್ಳೋಕೆ ರೆಡಿ ಇದ್ದಾರೆ. ಅನಿಕೇತನ ವಿಶ್ವಮಾನವ ಅಂದ್ರೆ ಏನು, ವಿಶ್ವಮಾನವ ಧರ್ಮ ಅಂದ್ರೆ ಏನು, ಯೂನಿವರ್ಸಲ್ ಬ್ರದರ್ಹುಡ್ ಎಲ್ಲೋ ಈ ರೀತಿಯೆಲ್ಲ ಹೇಳಿ ನಾವು ಅವನ್ನ ಪುಸ್ತಕಕ್ಕೆ ವಾಪಸ್ ಕರ್ಕೊಂಡ್ಬರ್ಬೇಕಾಗತ್ತೆ. ಮನೆಗಳಲ್ಲಿ ಮದುಮಗಳು ಮೊನ್ನೆ ಹೋಗಿದ್ದೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಮನೆಗಳಲ್ಲಿ ಮದುಮಗಳು ಪುಸ್ತಕಗಳು ಸೇಲ್ಸ್ ಜಾಸ್ತಿ ಆಗ್ತಾರೆ. ಹಾಗಾಗಿ ನಾಟಕದ ಮೂಲಕ ಅದನ್ನ ನೋಡಿ, ಹಾಗಾಗಿ ಎಲ್ಲೋ ನಾವು ಡಿಜಿಟಲ್ ಪ್ರೆಸೆನ್ಸ್ ನಾವು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಹಿತ್ಯ, ಕನ್ನಡ ಸಾಹಿತ್ಯ ಉಳಿಸ್ಕೋಬೇಕಾದ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಇಷ್ಟು ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಕೃಷ್ಣೇಗೌಡರು, ಅವರ ಶ್ರೀಮತಿಯವರು, ಇತ್ತೀಚೆಗೆ ಅವರು ಕಾಲವಾದರು, ಅವರ ಮತ್ತು ಅವರ ಶ್ರೀಮತಿಯವರ ಹಳೇ ನೆನಪುಗಳನ್ನ ನನ್ನ ಹತ್ರ ಹೇಳ್ಕೊತಾ ಇದ್ದಾಗ ನನಗನ್ಸುತ್ತೆ ಈ ರೀತಿ ದಂಪತಿಗಳು ಇರ್ತಾರ, ಆದರ್ಶ ದಂಪತಿಗಳು. ಅವರೇ ಬರ್ಕೊಂಡಿದ್ದಾರೆ, ಮೈ ಮೇಲೆ ಒಂದು ಬಟ್ಟೆ, ಅಗ್ಗದ ಮೇಲೆ ಒಂದು ಬಟ್ಟೆ ಅಷ್ಟೇ. ಲವ್ ಮ್ಯಾರೇಜ್ ಆ ಕಾಲದಲ್ಲಿ 1987 ಅಲ್ಲಿ 18 ವರ್ಷ ಅವರಿಗೆ ಲಲಿತಾ ಮೇಡಮ್. ಹಾಗೆ ಮುಂದೆ ಬಂದು ಈ ಅವ್ರನ್ನ ಕಳೆದ 5 ವರ್ಷಗಳು ಅವ್ರು ನೋಡ್ಕೊಂಡಿದ್ ರೀತಿ ನಿಜವಾಗ್ಲೂ ಅವರಿಗೆ ಒಂದು ನಾವು ದೊಡ್ಡ ಚಪ್ಪಾಳೆ ನೋಡಿದ್ರ ಮೂಲಕ ಬಾದ ಚಪ್ಪತಿ ಆಗಿರ್ಬೇಕು ಅಂತ ಇಷ್ಟೇಕೊಂಡ್ರು. ಕುವೆಂಪುರೇ ಜ್ಞಾಪನ ಮಾಡ್ತಾರೆ ಅವರ ಶ್ರೀಮತಿ ಒಂದು ಯಾವ ರೀತಿ ಅವ್ರು ಗೌರವಿಸ್ತಾ ಇದ್ರು. ಹಾಗೆ ಈ ಒಂದು ಸಮಾರಂಭವನ್ನು ಅವ್ರು ಮಾಡ್ಬೇಕು ಅಂತ ಕೆಲವು ಕಾರ್ಯಾಧ್ಯಕ್ಷರು ಹೋದ್ರು. ನಾನು ಸಾಹಿತ್ಯ ಕೃಷಿ ಮಾಡಿದ್ದೆ ಕಡದರಪ್ಪ, ನಾನೆಲ್ಲಿ ಇದಾಗ್ತೀನಿ ಇಲ್ಲಿಗೆ ಅಂತ ಹೇಳಿದಾಗ ನೀವು ನಮ್ಮ ಜೊತೆ ಇರಿ ಅಂದ್ರು. ರಾಧೆ ಪಾರ್ಶ್ವನಾಥ್ ಅವರು ಮತ್ತೆ ಎಲ್ಲರೂ ಇದ್ದಾರೆ, ನಾವು ನಾಗರಾಜ್ ಅವರು. ಈ ಒಂದು ಸಭೆಗೆ ನಾಡಿನ ಪ್ರಖ್ಯಾತ
ಸಾಹಿತಿ ಹಾಗೂ ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಇಂದಿನ ಉದ್ಘಾಟನೆ ಮಾಡಲು ಬಂದಿದ್ದಾರೆ ಶ್ರೀ ನಲ್ಲೂರ್ ಪ್ರಸಾದ್ ಅವರು. ಅವ್ರು ನಿಜವಾಗ್ಲೂ ಒಬ್ಬ ಕ್ರಾಂತಿಕಾರಿ, ಅವ್ರನ್ನ ನನಗೆ ನಿಜವಾಗ್ಲೂ ಮಾದರಿ. ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ವಿ ಟಿ ಲಲಿತಾ ನಾಯಕ್ ಅವರು ಚಿಕ್ಕ ಹುಡುಗರಾಗಿದ್ದಾಗ ಅವ್ರನ್ನ ಗತಿ ಮೇಡಮ್ ಕರೆಕ್ಟ್ ಅದನ್ನ ಓದಿ ಅವರು ಒಂದು ಬಹಳ ಒಂದು ವಿಶಿಷ್ಟವಾದ ಒಂದು ಕಾದಂಬರಿ. ಹಾಗೆ ಅವರು ಈ ಸಭೆಗೆ ಬಂದಿದ್ದಾರೆ, ಸಾಹಿತಿಗಳು ಮಾಜಿ ಮಂತ್ರಿಗಳು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಶ್ರೀ ಸಮೀವುಲ್ಲಾ ಅವರು ಅಧ್ಯಕ್ಷರು ಅಖಿಲ ಕರ್ನಾಟಕ ಮಹಾಮದೀಯರ ಕನ್ನಡ ವೇದಿಕೆ ಬಹಳ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಕಾರ್ಮಿಕ ಮುಖಂಡರು ಕೃಷ್ಣಪ್ಪ ಅವರು ಈ ಸಭೆ ಬಂದಿದ್ದಾರೆ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಈ ಸಭೆಗೆ ಶಾದಿ ಪಾರ್ಶ್ವನಾಥ್ ಅವರು ಒಂದು ನಮ್ಮ ಸ್ನೇಹಿತರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ಥ್ಯಾಂಕ್ ಯು.